ನಮ್ಮ ಧರ್ಮಕ್ಕೆ ಒಳ್ಳೆಯದಾಯಿತು ಅಂತಂದರೆ ಇಡೀ ವಿಶ್ವಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ಧರ್ಮವು ನಮಗೆ ಸಂಕುಚಿತವಾದಂತಹ ದೃಷ್ಟಿಯನ್ನು ಕೊಟ್ಟಿಲ್ಲ ನಮ್ಮ ಧರ್ಮವು ಒಂದು ವ್ಯಾಪಕವಾದಂತಹ ಒಂದು ದೃಷ್ಟಿಯನ್ನು ನಮಗೆ ಕೊಡ್ತಾ ಇದೆ ಯಾವುದೋ ಒಂದು ಕಾಲದಲ್ಲಿದ್ದವರು ಇನ್ನೊಂದು ಕಾಲದಲ್ಲಿ ಇರುವವರ ಜೊತೆಗೆ ಮಾತನಾಡಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರ ಮಾರ್ಗ ಅಂದರೆ ಗ್ರಂಥ ನಮ್ಮ ಧರ್ಮಕ್ಕೆ ಒಳ್ಳೆಯದಾಗಲಿ ಇದೇನು ನಮ್ಮ ಧರ್ಮಕ್ಕೆ ಒಳ್ಳೆಯದಾಗಲಿ ಅಂತ ಮಾತ್ರ ಹೇಳಿದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ ನಮ್ಮ ಧರ್ಮಕ್ಕೆ ಒಳ್ಳೆಯದಾಯಿತು ಅಂತಂದರೆ ಇಡೀ ವಿಶ್ವಕ್ಕೆ ಒಳ್ಳೆಯದಾಗುತ್ತೆ ಯಾಕೆ ಅಂತಂದರೆ ನಮ್ಮ ಧರ್ಮವು ಹೇಳುವಂತಹ ಒಂದು ಮಾತು ನಾವು ಏನೇ ಧರ್ಮ ಕಾರ್ಯವನ್ನು ಮಾಡಿದರು ಏನೇ ಒಳ್ಳೆಯ ಕಾರ್ಯವನ್ನು ಮಾಡಿದರೂ ಕೊನೆಗೆ ಹೇಳುವಂತಹ ಒಂದು ಮಾತು ಅಂತಂದರೆ ನಮ್ಮ ಧರ್ಮದವರು ಮಾತ್ರ ಚೆನ್ನಾಗಿರಲಿ ನಮ್ಮ ಪರಿವಾರ ಮಾತ್ರ ಚೆನ್ನಾಗಿರಲಿ ನಮ್ಮ ರಾಜ್ಯದವರು ಮಾತ್ರ ಚೆನ್ನಾಗಿರಲಿ ನಮ್ಮ ದೇಶದವರು ಮಾತ್ರ ಚೆನ್ನಾಗಿರಲಿ ಅಂತ ಹೇಳಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಹೇಳ್ತೀವಿ ಅದು ನಮ್ಮ ಸನಾತನ ಧರ್ಮದ ಒಂದು ಮೂಲ ಪ್ರಾರ್ಥನೆ ಹಾಗಾಗಿ ನಾನು ನಮ್ಮ ಧರ್ಮ ಚೆನ್ನಾಗಿರಬೇಕು ಐಕಮತ್ಯವಾಗಿರಬೇಕು ಚೆನ್ನಾಗಿರಬೇಕು ಅಂತ ಹೇಳ್ತಿರುವುದರ ಉದ್ದೇಶ ಏನು ನಮ್ಮ ಧರ್ಮದ ಒಂದು ಒಳ್ಳೆಯದಾಗಬೇಕು ನಮ್ಮ ಧರ್ಮಕ್ಕೆ ಒಳ್ಳೆಯದಾಗಬೇಕು ಅದರಿಂದ ಇಡೀ ವಿಶ್ವಕ್ಕೆ ಒಳ್ಳೆಯದಾಗಬೇಕು ಈ ರೀತಿಯಾಗಿ ನಮ್ಮ ದೃಷ್ಟಿ ಇರಬೇಕು ಅಂತ ನಮ್ಮ ಧರ್ಮ ನಮಗೆ ಹೇಳಿಕೊಡ್ತಾ ಇದೆ ಆದ್ದರಿಂದ ನಮ್ಮ ಧರ್ಮವು ನಮಗೆ ಸಂಕುಚಿತವಾದಂತಹ ದೃಷ್ಟಿಯನ್ನು ಕೊಟ್ಟಿಲ್ಲ ನಮ್ಮ ಧರ್ಮವು ಒಂದು ವ್ಯಾಪಕವಾದಂತಹ ಒಂದು ದೃಷ್ಟಿಯನ್ನು ನಮಗೆ ಕೊಡ್ತಾ ಇದೆ ಆದ್ದರಿಂದ ಈ ಧರ್ಮ ಚೆನ್ನಾಗಿದೆ ಅಂತಂದರೆ ಇಡೀ ವಿಶ್ವದ ಒಂದು ಶ್ರೇಯಸ್ಸನ್ನು ಬಯಸುವಂತಹ ಈ ಧರ್ಮ ಚೆನ್ನಾಗಿದೆ ಅಂತಂದರೆ ಇಡೀ ವಿಶ್ವವೂ ಸಹ ಚೆನ್ನಾಗಿರುತ್ತೆ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಹಾಗಾಗಿ ಇಲ್ಲಿ ಈ ಒಂದು ಧರ್ಮವು ಚೆನ್ನಾಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಹಾಗಾದರೆ ಬೇರೆಯವರನ್ನು ನಾನೇನೋ ವಿರೋಧಿಸ್ತಾ ಇದ್ದೀವಿ ಅಂತ ಹಾಗೆ ಅರ್ಥ ಅಲ್ಲ ಬೇರೆಯವರು ವಿರೋಧಿಗಳಾಗಿ ನೋಡಬೇಡಿ ನಮ್ಮನ್ನು ಹಾಗಾದರ ಅರ್ಥ ಅಲ್ಲ ಇದರ ಅರ್ಥ ಏನು ಈಗ ಹೇಳಿದ ಹಾಗೆ ಇದು ಚೆನ್ನಾಗಿದೆ ಅಂತಂದರೆ ಇಡೀ ವಿಶ್ವವೂ ಸಹ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿಯಾದಂತಹ ಒಂದು ಐಕಮತ್ಯ ಇಡೀ ಒಂದು ಸನಾತನ ಧರ್ಮ ಸಮಾಜಕ್ಕೆ ಬರಲಿ ತದ್ವಾರ ವಿಶೇಷವಾದಂತಹ ಒಂದು ಶ್ರೇಯಸ್ಸು ಎಲ್ಲರಿಗೂ ಸಹ ಲಭ್ಯವಾಗಲಿ ಈ ರೀತಿಯಾದಂತಹ ಒಂದು ಉದ್ದೇಶದಿಂದಲೇ ಶಂಕರ ಭಗವತ್ಪಾದಾಚಾರ್ಯರು ಅವತಾರವನ್ನು ಮಾಡಿದರು ಇಡೀ ನಮ್ಮ ಭಾರತ ದೇಶದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಅವತಾರದಲ್ಲಿ ಮಾಡಿದಂತಹ ಅನೇಕ ಅದ್ಭುತವಾದ ಕಾರ್ಯಗಳನ್ನು ಮೂರು ವಿಧವಾಗಿ ನಾವು ವಿಭಾಗ ಮಾಡಬಹುದು ಮೊದಲನೆಯದು ಶಂಕರರು ಮಾಡಿರ್ತಕ್ಕಂತಹ ದಿಗ್ವಿಜಯ ಯಾತ್ರೆ ಅವರೆಲ್ಲ ಕಡೆಯೂ ಸಹ ಭಾರತ ದೇಶದಲ್ಲಿ ಸಂಚಾರ ಮಾಡಿ ಅನೇಕ ಕ್ಷೇತ್ರಗಳಿಗೆ ಹೋಗಿ ನಮ್ಮ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂತಹ ಆ ಕ್ಷೇತ್ರಗಳನ್ನು ಉದ್ಧಾರ ಮಾಡಿದರು ಅಲ್ಲಿರುವಂತಹ ಭಗವಂತನ ಒಂದು ಚೈತನ್ಯವನ್ನು ವೃದ್ಧಿಗೊಳಿಸಿದರು ಅಲ್ಲಿದ್ದಂತಹ ಒಂದು ಸಂಪ್ರದಾಯ ವಿರುದ್ಧವಾದಂತಹ ವಿಚಾರಗಳನ್ನೆಲ್ಲ ದೂರ ಮಾಡಿ ಸರಿಯಾದಂತಹ ಒಂದು ಸಂಪ್ರದಾಯವನ್ನು ಏರ್ಪಡಿಸಿದರು ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಅನೇಕ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಬಂದು ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದಂತಹ ಒಂದು ಇತಿಹಾಸ ಅಲ್ಲಿರುತ್ತೆ ಆ ಕ್ಷೇತ್ರದ ಇತಿಹಾಸದ ಪುಟಗಳಲ್ಲಿ ಈ ಒಂದು ವಿಷಯ ಉಲ್ಲೇಖವಾಗಿರುತ್ತೆ ಅನೇಕ ಕ್ಷೇತ್ರಗಳಲ್ಲಿ ಇದು ಮೊದಲನೇ ಕಾರ್ಯ ಅದೇ ರೀತಿಯಾಗಿ ಈ ಒಂದು ಕಾರ್ಯದಲ್ಲೇ ಎಲ್ಲ ಕಡೆ ಸಂಚಾರ ಮಾಡುವಾಗ ಯಾರು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ರೋ ಜನರು ಅಂತಹ ಜನರನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬಂದರು ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಕೆಲಸವನ್ನು ಮಾಡುವಾಗ ಅಂದರೆ ತಪ್ಪಾದ ಮಾರ್ಗದಲ್ಲಿ ಹೋಗ್ತಿರುವವರಿಗೆ ನೀನು ಹೋಗ್ತಾ ಇರುವುದು ತಪ್ಪಾದ ಮಾರ್ಗ ಈ ಮಾರ್ಗದಲ್ಲಿ ಹೋಗಬಾರದು ಇದು ಸರಿಯಾದಂತಹ ಒಂದು ಮಾರ್ಗ ಈ ಮಾರ್ಗಕ್ಕೆ ನೀನು ಬರಬೇಕು ಅಂತ ಹೇಳಬೇಕಾದ ಸಂದರ್ಭದಲ್ಲಿ ಕೆಲವೊಮ್ಮೆ ವಾದವನ್ನು ಮಾಡಬೇಕಾಗಿ ಬರ್ತಾಯಿತ್ತು ಯಾಕಂದರೆ ವಾದ ಮಾಡಿದ್ರೇ ಅವರು ದಾರಿಗೆ ಬರುವುದು ಅಂತಹ ಒಂದು ಸಂದರ್ಭದಲ್ಲಿ ಮಾತ್ರ ವಾದಗಳನ್ನು ಮಾಡಿ ಇನ್ನೊಬ್ಬರನ್ನು ತಮ್ಮ ವಶಕ್ಕೆ ಬರುವಂತೆ ಮಾಡಿ ಸನ್ಮಾರ್ಗವನ್ನು ತೋರಿಸಿದರು ಅಷ್ಟೇ ಹೊರತು ಶಂಕರರು ವಾದಗಳನ್ನು ಮಾಡಿದ್ದು ತಮ್ಮ ಪಾಂಡಿತ್ಯವನ್ನು ತೋರಿಸ್ಕೊಳ್ಳಿಕ್ಕೋ ಅಹಂಕಾರದಿಂದಲೋ ಅಲ್ಲ ಅವರು ಇನ್ನೊಬ್ಬನನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬರಬೇಕು ಅನ್ನುವುದು ಅವರ ಉದ್ದೇಶ ಅದಕ್ಕಾಗಿ ಕೆಲವು ಕಡೆ ವಾದ ಮಾಡಬೇಕಾದ್ದು ಅನಿವಾರ್ಯವಾಗಿತ್ತು ಹಾಗಾಗಿ ವಾದವನ್ನು ಮಾಡಿದರೆ ಇನ್ನೊಬ್ಬನನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬಂದರು ಹಾಗಾಗಿ ಇದು ಮೊದಲನೇ ಕಾರ್ಯ ಇನ್ನು ಎರಡನೇ ಕಾರ್ಯ ಯಾವುದು ಅಂತಂದರೆ ಗ್ರಂಥಗಳ ರಚನೆ ಭಾಷ್ಯಗಳು ಪ್ರಕರಣ ಗ್ರಂಥಗಳು ಹಾಗೂ ಇಂತಹ ಅದ್ಭುತವಾದ ಸ್ತೋತ್ರಗಳ ಒಂದು ರಚನೆ ಇದು ಎರಡನೇ ಕಾರ್ಯ ಈ ಗ್ರಂಥ ರಚನೆ ಅನ್ನುವುದು ಎಷ್ಟು ಉತ್ಕೃಷ್ಟವಾದಂತಹ ಕೆಲಸ ಅಂತಂದರೆ ಯಾವುದೋ ಒಂದು ಕಾಲದಲ್ಲಿದ್ದವರು ಇನ್ನೊಂದು ಕಾಲದಲ್ಲಿ ಇರುವವರ ಜೊತೆಗೆ ಮಾತನಾಡಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರ ಮಾರ್ಗ ಅಂದರೆ ಗ್ರಂಥ ಇವತ್ತಿನ ದಿವಸ ನಾವೇನು ಹೇಳಬಯಸ್ತಾ ಇದ್ದೀವೋ ಅದನ್ನೊಂದು ಪುಸ್ತಕ ರೂಪದಲ್ಲಿ ಬರೆದಿಟ್ಟರೆ ನಾವಿರ್ತೀವೋ ಇಲ್ವೋ ನಾವು ಈ ಶಾ ಶರೀರದಲ್ಲಿ ಇರ್ತೀವೋ ಇಲ್ವೋ ನಾವು ಹೇಳಬೇಕಾದ್ದನ್ನು ಗ್ರಂಥದ ರೂಪದಲ್ಲಿ ರಚನೆ ಮಾಡಿಟ್ಟರೆ ಆ ಗ್ರಂಥವನ್ನು ಸಂರಕ್ಷಣೆ ಮಾಡ್ಬೋದು ಅದನ್ನು ಮುಂದೆ ಬರುವವರಿಗೆ ಅದನ್ನು ಕೊಡ್ಬೋದು ಅವರೂ ಸಹ ಸಾವಿರಾರು ವರ್ಷಗಳ ಹಿಂದೆ ಇದ್ದವರು ನಮ್ಮನ್ನು ಕುರಿತು ಏನು ಬಯಸ್ತಾ ಇದ್ರು ಅನ್ನೋದನ್ನು ನಾವು ಎಷ್ಟೋ ವರ್ಷಗಳ ನಂತರ ಬರುವವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅವರು ಹೇಳಬೇಕಾದಂತಹ ವಿಚಾರಗಳನ್ನು ಗ್ರಂಥ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಅದೇ ರೀತಿಯಾಗಿ ಇದು ಎರಡನೇ ಕಾರ್ಯ ಅದೇ ರೀತಿಯಾಗಿ ಮೂರನೇ ಕಾರ್ಯ ಯಾವುದು ಅಂತಂದರೆ ನಮ್ಮ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳ ಸ್ಥಾಪನೆ ಶೃಂಗೇರಿ ಕ್ಷೇತ್ರದಲ್ಲಿ ದ್ವಾರಕಾ ಕ್ಷೇತ್ರದಲ್ಲಿ ಬದರಿ ಕ್ಷೇತ್ರದಲ್ಲಿ ಮತ್ತು ಪುರಿ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ಸಹ ಶಂಕರರು ಸ್ವತಃ ಅಲ್ಲಿಗೆ ಹೋಗಿ ಅಲ್ಲಿ ಪೀಠವನ್ನು ಸ್ಥಾಪನೆ ಮಾಡಿ ಆ ಪೀಠವನ್ನು ಪೀಠದಲ್ಲಿ ತಮ್ಮ ಶಿಷ್ಯರನ್ನು ನೇಮಕ ಮಾಡಿ ಅವರು ಯಾವ ಕ್ರಮದಲ್ಲಿ ಧರ್ಮ ಪ್ರಚಾರವನ್ನು ಮಾಡಬೇಕು ಈ ಪೀಠದ ಉದ್ದೇಶ ಏನು ಯಾವ ಕ್ರಮದಲ್ಲಿ ಧರ್ಮ ಪ್ರಚಾರ ಮಾಡಬೇಕು ಈ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಬೇಕು ಅನ್ನುವಂಥ ನಿಯಮಾವಳಿಯನ್ನೂ ಸಹ ಅವರೇ ಸ್ವತಃ ಹಾಕಿಕೊಟ್ಟು ಈ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪೀಠಗಳನ್ನು ಅವರು ಸ್ಥಾಪನೆ ಮಾಡಿದ್ದಾರೆ ಒಂದೇ ಕಡೆ ನಾಲ್ಕನ್ನು ಮಾಡಿಬಿಡುವುದು ಅಥವಾ ಒಂದೇ ಕಡೆ ಎರಡು ಮೂರು ಮಾಡಿಬಿಡುವುದು ಅಂತ ಹಾಗೆ ಮಾಡಲಿಲ್ಲ ಒಂದೇ ಕಡೆ ಒಂದಿಷ್ಟು ಮಾಡಿಬಿಟ್ರೆ ಆವಾಗ ದೂರ ಹೋಗೋದು ತಪ್ಪುತ್ತೆ ಅಂತ ಹಾಗೆ ಮಾಡಲಿಲ್ಲ ಪ್ರತಿಯೊಂದು ಸ್ಥಳಕ್ಕೂ ಸ್ವಯಂ ಈಗ ನಾವು ನೋಡಿದರೆ ಒಂದು ಪೀಠ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಪೀಠದಿಂದ ಇನ್ನೊಂದು ಪೀಠ ಇರುವ ಜಾಗ ಅದು ಎಷ್ಟು ದೂರದಲ್ಲಿದೆ ಅಂತ ನಾವು ನೋಡಿದರೆ ಸುಮಾರಾಗಿ ಒಂದು ಸಾವಿರದ ಎಂಟುನೂರಿಂದ ಎರಡು ಸಾವಿರ ಕಿಲೋಮೀಟ್ರ್ ಅಷ್ಟು ದೂರ ಇರುತ್ತೆ ಸಾಮಾನ್ಯವಾಗಿ ಪ್ರತಿಯೊಂದು ಪೀಠದಿಂದಲೂ ಇನ್ನೊಂದು ಪೀಠಕ್ಕೆ ಅಷ್ಟು ದೂರ ಇದೆ ಅಂದರೆ ಅಷ್ಟು ದೂರ ಅವರು ಹೋಗಿ ಪೀಠವನ್ನುಗಳನ್ನು ಸ್ಥಾಪನೆ ಮಾಡಿದ್ದಾರೆ ಯಾಕೆ ಅಂತಂದರೆ ಇಡೀ ಧರ್ಮ ನಮ್ಮ ಧರ್ಮವು ಇಡೀ ದೇಶದಲ್ಲಿ ಪ್ರಚಾರ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಹಾಗಾಗಿ ಇದು ಮೂರನೇ ಕಾರ್ಯ ಈ ಪೀಠಗಳಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ದಿಕ್ಕದಿನಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಪೀಠ ಅಂತಂದರೆ ಅದು ಶೃಂಗೇರಿ ಶಾರದಾ ಪೀಠ